ಅಪ್ಪಾರ ಚರಣಕ್ಕೆ ಮರೆದು ಸಂದೀಪ ಮೂರ್ತಿ ಚಿಕ್ಕದಿದ್ದರು ಕೀರ್ತಿ ಬಾಲ್ ಬಂದದು ಕಣ್ಣು ಈ ಸಂಗೀತನಲ್ಲಿ ವಯಸ್ಸು ಈಗ ಅಪ್ಪವರಿಗೆ ಗೊತ್ತಿದೆ ಒಂದು ಸಾವಿರ ಮಠದ ಇತಿಹಾಸ ನಾನು ಒಂದು ಜಾತಿ ಜನಾಂಗಗಳ ಮಹಿಳೆ ಅದು ಇದು ಅನ್ನುವಂತಹ ಶಬ್ದ ಇಟ್ಕೊಂಡಿಲ್ಲ ಸಂದೀಪ್ ಅವರು ನನಗೆ ಇವತ್ತ ಸಹೋದರ ಸಂದೀಪ್ ಏನಂದ್ರು ಅಕಾಡೆಮಿ ಮಾಜಿ ಸದಸ್ಯರವರು ಜನಪದ ನಾಟಕ ಅಕಾಡೆಮಿ ನಾ ಜನಪದ ಅಕಾಡೆಮಿ ಸದಸ್ಯರು ಮೇಡಮ್ ಅವರು ಎಲ್ಲಿದ್ದೀರಿ ಅಂತ ಮನೆಯಲ್ಲಿದ್ದೀನಿ ಸರ್ ಅಂತ ನಾನು ನಿಮ್ಗೆ ಗೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಬರಬೇಕು ಎಲ್ಲಿರಿ ಅಂದೆ ನಿಮಗೆ ತ್ರಿವೇಣಿ ಸಂಗಮ ಆಯ್ತ್ರಿ ಸರ್ ಬರ್ತೀನಿ ಅಂತ ಹೇಳಿದೆ ಮತ್ತು ನಮ್ಮ ಸಹೋದರಿ ಅಶೋಕ್ ಅರವಿನವ್ರಿಗೆ ಕರ್ಕೊಂಡು ಬರ್ರಿ ನೀವು ಸಂದೀಪ ಒಳ್ಳೆ ಈ ವಯಸ್ಸಿನಲ್ಲಿ ಅಪ್ಪವ್ರಿಗೆ ಗೊತ್ತಿದೆ ನಮ್ಗೆ ಅವಾಗ ಏನು ಆಶೀರ್ವಾದ ಅಂತಂದ್ರೆ ಒಂದು ಹೂವಿನ ಹಾರ ಒಂದು ತೆಂಗಿನಕಾಯಿ ಒಂದು ಹೂವಿನ ಮಾಲೆ 50 ವರ್ಷದಿಂದ ಇವತ್ತು ಸಂದೀಪನ ದೈವ ಬಹಳ ದೊಡ್ಡದಿದೆ ಇಂತಿಂತ ಅಪ್ಪವರ ಆಶೀರ್ವಾದ ನಾವು ಪಡ್ಕೊಂಡು ಇವತ್ತು ನಾನು ಎಲ್ಲಿ ಮುಟ್ಟದಪ್ಪ ಅಂತಂದ್ರೆ ಸ್ಟೇಟ್ ಸೆಂಟರ್ ರಾಜ್ಯಕ್ಕೆ ಯಾಕೆ ಮುಟ್ಟದ ಅಂತ ಕೇಳಿದ್ರೆ ಸಾವಿರ ಮಠದ ಸ್ವಾಮಿಗಳ ಆಶೀರ್ವಾದ ನಿಜವಾದ ಕಲಾವಿದರ ಆಶೀರ್ವಾದ ಅವಾರ್ಡ್ ನಾ ತಗೊಂಡಿಲ್ಲ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸ್ವಾಮಿಗಳು ನನಗೆಲ್ಲರೂ ಏನು ನನಗೆ ಸ್ಪಂದಿಸಿ ಇವತ್ತು ನಮ್ಮ ಮನೀಪ ಶೇಖ್ ಅವರು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಮಾಂತೇಶ್ವರ ಮುಖ್ಯವರ ಆಶೀರ್ವಾದ ಚನ್ನವೀರ ಗವಾಯಿಗಳು ನನಗೆ ದಾರಿ ಅಂತ ಹೋದ್ರು ಇವತ್ತು ನಮ್ಮ ನೆಲೋಗಿ ಅವರು ಹಾಡಿದ್ರು ನನ್ನ ಬಾರದೆ ನನಗೆ ನೀ ಅಂಬ ನಿನಗೆ ಅವ್ರ ಹಾಡ ಹಾಡಿದ್ರೆ ಮಳೆ ಮಳೆ ಕೊಟ್ಟು ಬೆಳೆದಂಗೆ ಆಗ್ತಿತ್ತು ಇವತ್ತು ನಮ್ಮ ಸಂದೀಪ್ ಅವರು ಮಾಡೋ ಕೆಲಸ ಎಂತವ್ ಅಂತಂದ್ರೆ ಅವರು ಬಹಳ ಅತಿ ಉತ್ತಮ ದುಡಿಮೆ ಅವ್ರ ಮುಂದಿನ ಜನ ಅಪ್ಪ ಆಶೀರ್ವಾದ ಹೀಗೆ ಮಾಡಬೇಕು ನಾಟಕ ಅಕಾಡೆಮಿ ಸದಸ್ಯರಾಗಿ ಆಮೇಲೆ ರಂಗ ರಂಗ ಬಂದಿರ್ಕ ರಂಗ ರಂಗಾಯಣಕ್ಕ ಅವ್ರ ಅಧ್ಯಕ್ಷರಾಗಿ ಬರ್ಬೇಕಂತೇಳಿ ಅಪ್ಪ ಅವರಲ್ಲಿ ಒಂದು ವಿನಂತಿ ಮಾಡಿಕೊಂಡು ಈಗ ನಾವು ಎಲ್ಲರೂ ಸಂದೀಪದ ಹಾರೈಸೋಣ ಅನ್ನೋಂತ ಮಾತು ಹೇಳಿ
ಮುಂದಿನ ಕಾರ್ಯಕ್ರಮ ಸಂದೀಪ್ ಸಾಹೇಬ್ರು ಮುಂದುವರಿಸಬೇಕು ಅಂತ ಹೇಳಿ.